2019 क्वेश्चन पेपर क्लियर नोडी ओके 2017 क्वेश्चन पेपर इवत 2019 2018 2016 ओके फर्स्ट क्वेश्चन बर्क क्वेश्चन ए बी एंड सी आर पार्टनर्स शेयरिंग प्रॉफिट्स एंड लॉसेस इक्वली इन फर्म ड्यूरिंग द ईयर 2018-19 द फर्म इनकर्स ए नेट लॉस ऑफ 6 लाख्स आफ्टर डिडक्टिंग द फॉलोइंग अंदर अर्थ ऐनप्पा अंद्रे 2018-19 बिजनेस पार्टनरशिप प्रॉफिट्स लॉस इक्वल हंचकोल्ता ಅಂದ್ರೆ ಈ ವರ್ಷ ಲಾಸ್ 6 ಲಕ್ಷ ರೂಪಾಯಿ ಲಾಸ್ ಬಂದಿದೆಯಂತೆ ಯಾವಾಗ 6 ಲಕ್ಷ ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತಂದ್ರೆ ಆಫ್ಟರ್ ಡಿಡಕ್ಟಿಂಗ್ ದಿ ಬಿಲೋ ಥಿಂಗ್ಸ್ ಅಂತ ಹೇಳಿದ್ದಾರೆ ಅಂದ್ರೆ ಏನೇನ್ ಡಿಡಕ್ಟ್ ಮಾಡ್ಬಿಟ್ಟಿದ್ದಾನೆ ಈ ಲಾಸ್ ಅಲ್ಲಿ ಅಂದ್ರೆ ಕಮಿಷನ್ ಟು ಎ ಬೋನಸ್ ಟು ಬಿ ಅಂಡ್ ಸಿ ಸ್ಯಾಲರಿ ಟು ಎ ಬಿ ಅಂಡ್ ಸಿ 1,60,000 ಈಚ್ ಡೊನೇಷನ್ಸ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ 80,000 ಇನ್ಕಮ್ ಟ್ಯಾಕ್ಸ್ ಸೇಲ್ಸ್ ಟ್ಯಾಕ್ಸ್ ಆಫೀಸ್ ರೆಂಟ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ರುಪೀಸ್ 4 ಲ್ಯಾಕ್ಸ್ ಅಲವಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ಲಾ ಈಸ್ 4,80,000 ರುಪೀಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಕ್ಯಾಲ್ಕುಲೇಟೆಡ್ ಅಟ್ 20% ಎ 64,000 ಬಿ 56,000 ಸಿ 72,000 ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ಸೋ ಇನ್ಕ್ಲೂಡ್ ದ ಫಾಲೋಯಿಂಗ್ ಇನ್ಕಮ್ಸ್ One is long-term capital gain, short-term capital gain, export earnings. Compute the book profit of the firm for the assessment year 2019-20. ಈಗ ಈ ಕ್ವಶನ್ ಮಾಡ್ಬೇಕಾದ್ರೆ ಇದು ಒಂದ್ ಸ್ವಲ್ಪ ಡಿಫರೆಂಟ್ ಆಗಿರೋ ಕ್ವಶನ್ ಯಾಕೆಂದ್ರೆ ಇಷ್ಟು ದಿನ ನಮ್ಗೆ ನೆಟ್ ಪ್ರಾಫಿಟ್ ಕೊಡ್ತಿದ್ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟು ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾನೆ ನೆಟ್ ಲಾಸ್ ಕೊಟ್ಟಿದ್ದಾನೆ ಲೆಟ್ ಸಿ ಹೌ ಏನ್ ಮಾಡಬಹುದು ಅಂತ ನೋಡೋಣ ಫಸ್ಟ್ ರೂಲ್ಸ್ ಹಾಕೊಂಡ್ಬಿಡ್ತೀನಿ ಕಂಪ್ಯೂಟೇಷನ್ ಆಫ್ ಬುಕ್ ಪ್ರಾಫಿಟ್ ಯಾಕೆಂದ್ರೆ ಸ್ಟೆಪ್ ನಂಬರ್ 1 ಅಲ್ಲಿ ನಾವು ಮಾಡ್ತಕ್ಕಂಥದ್ದೇನೋ ಬುಕ್ ಪ್ರಾಫಿಟ್ ಮಾಡ್ತೀವಿ ಸೊ ಈಗ ಬುಕ್ ಪ್ರಾಫಿಟ್ ಮಾಡಬೇಕಾದ್ರೆ ಫಸ್ಟ್ ನಮ್ಗೆ ನೆಟ್ ಪ್ರಾಫಿಟ್ ಬೇಕು ಆದ್ರೆ ಪ್ರಾಬ್ಲಮ್ ನಲ್ಲಿ ನೆಟ್ ಪ್ರಾಫಿಟೇ ಕೊಟ್ಟಿಲ್ಲ ಏನ್ ಕೊಟ್ಟಿದ್ದಾನೆ ನೆಟ್ ಲಾಸ್ ಕೊಟ್ಟಿದ್ದಾನೆ ಏನಾದರೂ ಕೊಟ್ಟಿರಲಿ ಓಕೆನಾ ನೆಟ್ ಪ್ರಾಫಿಟ್ ಆಸ್ ಪರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ 6 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾನೆ ಈ 6 ಲ್ಯಾಕ್ಸ್ ನ ನಾನು ಇಲ್ಲಿ ಬರೀತಾ ಇದ್ದೀನಿ ಆದ್ರೆ ಇದನ್ನ ಬ್ರಾಕೆಟ್ ಅಲ್ಲಿ ಇರ್ತಾ ಇದ್ದೀನಿ ಬ್ರಾಕೆಟ್ ಅಲ್ಲಿ ಇದೆ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಲಾಸ್ ಅಂತ ಅರ್ಥ ಅಥವಾ ಮೈನಸ್ ನಂಬರ್ ಅಂತ ಹೇಳಿದ್ವಿ ಇದಕ್ಕೆ ನಾವು ಆಡ್ ಮಾಡಬೇಕು ಏನೇನ್ ಆಡ್ ಮಾಡಬೇಕು ಅಂದ್ರೆ ಫಸ್ಟ್ ಐಟಮ್ ಇನ್ಅಡ್ಮಿಸಿಬಲ್ ಐಟಮ್ಸ್ ನ ಆಡ್ ಮಾಡಬೇಕು ಕರೆಕ್ಟಾ ಯಾವ್ಯಾವ ಇನ್ಅಡ್ಮಿಸಿಬಲ್ ಐಟಮ್ಸ್ ಈ ಪ್ರಾಬ್ಲಮ್ ನಲ್ಲಿ ಅಂದ್ರೆ ಒಂದೊಂದೇ ಓದೋಣ ಡೊನೇಷನ್ಸ್ ಅಂತ ಇದೆ ಸೊ ಡೊನೇಷನ್ ಟು ಪ್ರೈಮ್ ಮಿನಿಸ್ಟರ್ಸ್ ನ್ಯಾಷನಲ್ ರಿಲೀಫ್ ಫಂಡ್ ಗೆ 80,000 ರುಪೀಸ್ ನ ಕೊಟ್ಟಿದ್ದಾನೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಡೊನೇಷನ್ಸ್ ಅಂಡ್ ಚಾರಿಟೀಸ್ ಈಸ್ ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಹಾಗೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾನೆ ಎನಿ ಸಾರ್ಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಈಸ್ ಇನ್ಅಡ್ಮಿಸಿಬಲ್ 40,000 ಅಂತ ಹೇಳಿದ್ದಾನೆ ಹಾಗೆ ಸೇಲ್ಸ್ ಟ್ಯಾಕ್ಸ್ ಅಂದ್ರೆ ಏನು ಸೇಲ್ಸ್ ಟ್ಯಾಕ್ಸ್ ಯಾರು ಕಟ್ತಾರೆ ಬಿಸ್ನೆಸ್ ಕಟ್ತಾರೆ ಸೇಲ್ಸ್ ಟ್ಯಾಕ್ಸ್ ಜಿ ಎಸ್ ಟಿ ಇಂಥವೆಲ್ಲ ಬಿಸ್ನೆಸ್ ಕಟ್ಟೋದ್ರಿಂದ ಅದು ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಗುತ್ತೆ ಇಲ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಆಫೀಸ್ ರೆಂಟ್ ಆಫೀಸ್ ರೆಂಟ್ ಕೂಡ ಅಷ್ಟೇ ಬಿಸ್ನೆಸ್ ಬಿಟ್ಬಿಡಿ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ 4 ಲ್ಯಾಕ್ಸ್ ಅಂತ ಇದೆ ಅಂದ್ರೆ ಅವನು ಚಾರ್ಜ್ ಮಾಡಿರೋದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಅವನು ತಗೊಂಡಿರ್ತಕ್ಕಂಥ ಡಿಪ್ರಿಸಿಯೇಷನ್ 4 ಲ್ಯಾಕ್ಸ್ ಆದ್ರೆ ಅಲೋವಬಲ್ ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ ಪ್ರಕಾರ 4,80,000 ಇದೆ ಇದನ್ನ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಅಂತ ಹೇಳಿ ಅವನು ಚಾರ್ಜ್ ಮಾಡಿರೋದು 4 ಲ್ಯಾಕ್ ರುಪೀಸ್ ನ ಆಡ್ ಮಾಡ್ತಾ ಇದ್ದೀನಿ ಬೇಕಿದ್ದ ಆಮೇಲೆ ಹೇಳ್ತೀನಿ ಹಾಗೆ ಇಲ್ಲಿ ಲೆಸ್ ಐಟಮ್ ಮಾಡ್ತೀವಲ್ವಾ ಈ ಲೆಸ್ ಐಟಮ್ ಅಲ್ಲಿ ಮಾಡ್ಬೇಕಾದ್ರೆ
ಮೊದಲನೇದು ಇನ್ಅಡ್ಮಿಸಿಬಲ್ ಸಾರಿ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಡ್ಮಿಸಿಬಲ್ ಐಟಮ್ಸ್ ನಾಟ್ ಅಲೌಡ್ ಅನ್ನೋ ಒಂದು ಪಾಯಿಂಟ್ ಇದೆ ಪ್ರೊಫಾರ್ಮಾನಲ್ಲಿ ಹೇಳಿದ್ದೀನಿ ಕರೆಕ್ಟಾ ಅಂದ್ರೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ನ ನಾವು ತಗೊಂಡಿಲ್ಲ ಅಂತ ಹೇಳಿ ಅರ್ಥ ಅದನ್ನ ನಾವು ಡಿಪ್ರಿಸಿಯೇಷನ್ ಆಸ್ ಪರ್ ಐಟಿ ರೂಲ್ಸ್ 480,000 ರುಪೀಸ್ ನ ಇಲ್ಲಿ ತಗೋಣ ಸೊ ಎರಡೂ ಕೊಟ್ಟಿದ್ರೆ ಎಷ್ಟು ಡಿಪ್ರಿಸಿಯೇಷನ್ ಅಕೌಂಟ್ ಅಲ್ಲಿ ಚಾರ್ಜ್ ಮಾಡಿದ್ದಾನೆ ಆಸ್ ಪರ್ ಐಟಿ ರೂಲ್ಸ್ ಎಷ್ಟು ಮಾಡಬೇಕಾಗಿತ್ತು ಸೊ ಎಷ್ಟು ಆಲ್ರೆಡಿ ತಗೊಂಡಿದ್ದಾನೆ ಅದನ್ನ ಆಡ್ ಮಾಡಿ ಎಷ್ಟು ತಗೋಬೇಕಾಗಿತ್ತು ಅದನ್ನ ಮೈನಸ್ ಮಾಡಿ ಅಲ್ಲಿಗೆ ಡಿಪ್ರಿಸಿಯೇಷನ್ ಮುಗೀತು ನೆಕ್ಸ್ಟ್ ಏನ್ ಮಾಡಿದ್ರೆ ಎರಡನೇ ಐಟಮ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಕರೆಕ್ಟಾ ಈ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅಲ್ಲಿ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಫಸ್ಟ್ ಇದನ್ನ ಟೋಟಲ್ ಮಾಡ್ಬಿಡ್ತೀನಿ 5,20,000 ರುಪೀಸ್ ಬರುತ್ತೆ ರೆಮ್ಯುನರೇಷನ್ ನೋಡಿದ್ರೆ ಕಮಿಷನ್ ಎಗೆ ಎಷ್ಟಿದೆ ಅಂತ ಹೇಳಿದ್ರೆ 40,000 ಇದೆ ಹಾಗೆ ಬೋನಸ್ ಬಿ ಮತ್ತೆ ಸಿಗೆ 80,000 ಈಚ್ ಅಂತ ಹೇಳ್ತಾ ಇದ್ದಾನೆ ಅದಕ್ಕೆ ಇಂಟು ಟೂ ಮಾಡ್ತೀನಿ 1,60,000 ಆಗುತ್ತೆ ಸ್ಯಾಲರಿ ಟು ಎ ಬಿ ಅಂಡ್ ಸಿ 1,60,000 ಈಚ್ ಅಂತ ಹೇಳಿದ್ದಾನೆ ಮೂರು ಜನಕ್ಕೂ ಸೇರಿದ್ರೆ 6 3s are 18 3 1s are 3 ಸೊ 4,80,000 ರುಪೀಸ್ ಆಗುತ್ತೆ ಎಷ್ಟಾಗುತ್ತೆ 4,80,000 ರುಪೀಸ್ ಆಗುತ್ತೆ ಸೊ ಅಲ್ಲಿಗೆ ಟೋಟಲ್ ಸ್ಯಾಲರೀಸ್ ನ ಚೆಕ್ ಮಾಡಿದ್ರೆ ಟೋಟಲ್ ಸ್ಯಾಲರೀಸ್ ನ ಎಷ್ಟು ಬರುತ್ತೆ ಅಂದ್ರೆ ಇದನ್ನ ಇಲ್ಲಿ ಬರೆದು ಬಿಡ್ಲ 1,60,000 4,80,000 ಟೋಟಲ್ ಮಾಡಿದ್ರೆ 6,80,000 ರುಪೀಸ್ ಬರ್ತಾ ಇದೆ ಎಷ್ಟು ಬರ್ತಾ ಇದೆ 6,80,000 ಬರ್ತಾ ಇದೆ ಇದನ್ನ ಅಳಿಸ್ಬಿಡ್ತೀನಿ ಇಲ್ಲಿ ಓಕೆನಾ ನಿಮಗೆ ಕಾಣಿಸೋಕ್ಕೋಸ್ಕರ ಇದು ಸ್ವಲ್ಪ ದೊಡ್ಡದಾಗಿ ಬರ್ತೀನಿ 80,000 ಇಂಟು ಟೂ 1,60,000 ಇಂಟು ತ್ರೀ ಓಕೆನಾ ಸರಿ ಆಯ್ತು ನೆಕ್ಸ್ಟ್ ಬಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನೋಡಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ಅವನು ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾನಂತೆ ಅಂದ್ರೆ 20% ಕೊಟ್ಟಿದ್ದಾನಂತೆ ಈಗ ಟೋಟಲ್ ಇಂಟ್ರೆಸ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಜನದ್ದು ಸೇರಿಸಿದ್ರೆ ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 1,92,000 ಬರ್ತಾ ಇದೆ ಇದು 20% ಆದ್ರೆ 8% ಎಷ್ಟಾಗುತ್ತೆ ಯಾಕೆ 8% ಅಂತ ಹೇಳಿದ್ರೆ ಅಂದ್ರೆ ನೋಡಿ ಅಪ್ ಟು 12% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಲೋವಬಲ್ ಆಸ್ ಎ ಡಿಡಕ್ಷನ್ 12% ಗಿಂತಲೂ ಜಾಸ್ತಿ ಕೊಟ್ರೆ ಖಂಡಿತ ಏನಾಗುತ್ತೆ ಅದು ಟ್ಯಾಕ್ಸ್ ಆಗುತ್ತೆ ಸೊ ದೇರ್ ಫೋರ್ ನಾವೇನ್ ಮಾಡಿದ್ರೆ 1,92,000 ಡಿವೈಡೆಡ್ ಬೈ 20 × 8 ಮಾಡಿದ್ರೆ 76,800 ರುಪೀಸ್ ಬರುತ್ತೆ ಈ 76,800 ನ ಔಟರ್ ಕಾಲಮ್ ಆಡ್ ಮಾಡ್ಬೋಣ ಅಲ್ಲಿಗೆ ಆಲ್ ದ ತ್ರೀ ಐಟಮ್ಸ್ ಆಗಿದೆ ಒಂದು ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಎರಡನೇದು ಪಾರ್ಟ್ನರ್ಸ್ ರೆಮ್ಯುನರೇಷನ್ ಮೂರನೇದು ಇನ್ ಎಕ್ಸೆಸ್ ಆಫ್ 12% ಆಫ್ ಪಾರ್ಟ್ನರ್ಸ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ತಗೊಂಡಿದ್ದೀವಿ ಇಷ್ಟು ಟೋಟಲ್ ಮಾಡಬೇಕು ಈಗ ಟೋಟಲ್ ಮಾಡಬೇಕು ಅಂದ್ರೆ ಇದು ಮೈನಸ್ ಇದೆ ಇವು ಮೂರು ಪ್ಲಸ್ ಅಮೌಂಟ್ ಇದೆ ಕರೆಕ್ಟಾ ಈಗ ಈ ಮೂರು ಪ್ಲಸ್ ಅಮೌಂಟ್ಗಳನ್ನ ಆಡ್ ಮಾಡಿಕೊಂಡು ಅದರಲ್ಲಿ ಇದನ್ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 6,76,800 ಬರುತ್ತೆ ಓಕೆನಾ 6,00,000 ಯಾಕೆ ಅಂತ ಹೇಳ್ತೀನಿ 6,80,000 ಇಲ್ಲಿ 6,00,000 ಹೋಯ್ತು ಇನ್ನು 80 ಇರುತ್ತೆ 520 + 80 ಈಸ್ 6,00,000 ಪ್ಲಸ್ 76,800 ಈಸಿ ಆಗಿದೆ ಕ್ಯಾಲ್ಕುಲೇಷನ್ ಸೊ ನೆಕ್ಸ್ಟ್ ಇನ್ನು ಕೆಲವು ಇನ್ಕಮ್ಸ್ ಇದೆಯಂತೆ ಯಾವುದದು ಅಂದ್ರೆ ದಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಲ್ಸೋ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಇನ್ಕಮ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ದಾನೆ ಸೇ ದಿಸ್ ಈಸ್ ಅಬ್ಸಲ್ಯೂಟ್ಲಿ
ಚಾರ್ಜಬಲ್ ಎಲ್ಲಾಗುತ್ತೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಚಾರ್ಜ್ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಾವು ಬಿಸ್ನೆಸ್ ಇನ್ಕಮ್ ಅಲ್ಲ ಅದು. ಸೊ ಅದಕ್ಕೋಸ್ಕರ ನಾವು ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂತ ಹೇಳಿ ತಗೋತೀವಿ. ಈ ಇನ್ಅಡ್ಮಿಸಿಬಲ್ ಇನ್ಕಮ್ ಅಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 90,000 ರುಪೀಸ್ ಅಂಡ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈಸ್ 70,000 ರುಪೀಸ್. ಸಿ ಒನ್ ಮೋರ್ ಐಟಮ್ ಇಸ್ ದೇರ್, ಯಾವ್ದು ಅಂದ್ರೆ ಎಕ್ಸ್ಪೋರ್ಟ್ ಅರ್ನಿಂಗ್ಸ್ ಅಂತ ಹೇಳಿ 3,80,000 ಇದೆ. ಇದು ಬಿಸ್ನೆಸ್ ಇನ್ಕಮ್. ಅವ್ರ ಬಿಸ್ನೆಸ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಇಟ್ಕೋಣ, ಓಕೆನಾ? ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಇಟ್ಕೊಂಡಾಗ ಅವನಿಗೆ ಏನೇ ಬಿಸ್ನೆಸ್ ಅಲ್ಲಿ ಲಾಭ ಬಂದ್ರು ಕೂಡ ಹೌದಾ ಅದು ಬಿಸ್ನೆಸ್ ಇನ್ಕಮ್ ಆಗುತ್ತೆ ಹೊರತು ಬೇರೆ ಯಾವುದು ಆಗುದಿಲ್ಲ. ಸೊ ಈಗ ಈ ಇನ್ಕಮ್ಸ್ ಎಲ್ಲ ಟೋಟಲ್ ಮಾಡಿದ್ರೆ ನಿಮಗೆ 6,40,000 ರುಪೀಸ್ ಬರುತ್ತೆ. ಈ 6,40,000 ಇದನ್ನ ಇದರಿಂದ ಮೈನಸ್, ಇದು ಪ್ಲಸ್, ಯಾಕೆಂದ್ರೆ ಇದು ಪ್ಲಸ್, ಇದು ಪ್ಲಸ್, ಇದು ಪ್ಲಸ್, ಬರತಕ್ಕಂತ ಬ್ಯಾಲೆನ್ಸ್ ಅಮೌಂಟ್ ಏನಿದೆ ಅದನ್ನ ನಾವು ಬುಕ್ ಪ್ರಾಫಿಟ್ ಅಂತ ಕರಿತೀವಿ. ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ? ಬುಕ್ ಪ್ರಾಫಿಟ್ ಎಷ್ಟು ಬಂದಿದೆ? 36,800 ಕೇಳಿದ್ದಾರೆ. ಅವನು ಕ್ವಶ್ಚನ್ ಅಲ್ಲಿ ಕೇಳಿರ್ತಕ್ಕಂಥದ್ದು ಆಕ್ಚುಲಿ ಬುಕ್ ಪ್ರಾಫಿಟ್ ಮಾತ್ರ. ಆದ್ರೆ ನಾವು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗಿ ಏನ್ ಮಾಡೋಣ ಅಂತ ಹೇಳಿದ್ರೆ, ವಿಲ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ದ ಬಿಸ್ನೆಸ್, ಅದನ್ನು ಕೂಡ ಮಾಡೋಣ, ಓಕೆನಾ? ಅದನ್ನು ಮಾಡಬೇಕು ಅಂದ್ರೆ ಫಸ್ಟ್ ನಮಗೆ ಅಲೋವಬಲ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಮಾಡಬೇಕು. ಈಗ ಬುಕ್ ಪ್ರಾಫಿಟ್ ನೋಡಿದ್ರೆ ಬರೀ 36,800 ಇದೆ, ಹೌದಾ? ಅಂದ್ರೆ ಇದು 3,00,000ಕ್ಕಿಂತಲೂ ಜಾಸ್ತಿ ಇಲ್ಲ. ನಾನೇನಂತ ಹೇಳಿದ್ದೀನಿ ಕ್ಯಾಲ್ಕುಲೇಷನ್ ಅಲ್ಲಿ, ಸೇ ರೆಮ್ಯುನರೇಷನ್ ಮಾಡಬೇಕಾದ್ರೆ ಅಪ್ ಟು ಪ್ರಾಫಿಟ್ ಇದ್ರೆ ಅಪ್ ಟು 3,00,000 ರುಪೀಸ್ ಗೆ 90% ಮಾಡಬೇಕು, ಅಥವಾ 1,50,000 ರುಪೀಸ್, ಇವೆರಡರಲ್ಲಿ ಯಾವ್ದು ಜಾಸ್ತಿ ಇದ್ರೆ ಅದು ಅಂತ ಹೇಳಿದ್ದೆ. ಈಗ ಅದನ್ನ ನಾನ್ ಸ್ಟೆಪ್ ನಂಬರ್ ಒನ್ ಅಂತ ಹೇಳ್ತೀನಿ. ಇದು ಸ್ಟೆಪ್ ನಂಬರ್ ಟೂ ನಲ್ಲಿ, ಓಕೆನಾ, ಕ್ಯಾಲ್ಕುಲೇಷನ್ ಆಫ್ ಅಲೋವಬಲ್ ರೆಮ್ಯುನರೇಷನ್, ಓಕೆನಾ? ಅಲೋವಬಲ್ ರೆಮ್ಯುನರೇಷನ್ ಹೆಂಗ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ಆಕ್ಚುಯಲ್ ರೆಮ್ಯುನರೇಷನ್ ಎಷ್ಟಿದೆ ನೋಡೋಣ. ಆಕ್ಚುಯಲ್ ರೆಮ್ಯುನರೇಷನ್ ಟೋಟಲ್ ಮಾಡಿದ್ರೆ ನಮ್ಗೆ 6,80,000 ರುಪೀಸ್ ಬರ್ತಾ ಇದೆ, ಕರೆಕ್ಟಾ? ಇದನ್ನ ಏನ್ ಕಂಪೇರ್ ಮಾಡಬೇಕು ಅಂದ್ರೆ ಸ್ಟ್ಯಾಚುಟರಿ ಲಿಮಿಟ್ ಗೆ ಕಂಪೇರ್ ಮಾಡಬೇಕು, ಕರೆಕ್ಟಾ? ಸ್ಟ್ಯಾಚುಟರಿ ಲಿಮಿಟ್ 40B ನಲ್ಲಿ ಫಸ್ಟ್ ಕಂಪೇರ್ ಮಾಡಬೇಕು. ಇದು ಕಂಪೇರ್ ಮಾಡಿದಾಗ 90% ಆನ್ ಫಸ್ಟ್ 3,00,000 ರುಪೀಸ್ ಆರ್ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 1,50,000, ಇವೆರಡರಲ್ಲಿ ಯಾವ್ದು ಜಾಸ್ತಿ ಬರುತ್ತೆ ನೋಡಬೇಕು, ಕರೆಕ್ಟಾ? ಇಲ್ಲಿ ನಮಗೆ 3,00,000 ಗಿಂತ ಜಾಸ್ತಿ ಪ್ರಾಫಿಟ್ ಇಲ್ಲ, ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ 36,800 ಅಲ್ಲಿ 90% ಎಷ್ಟು 90% ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂದ್ರೆ 33,120 ರುಪೀಸ್ ಬರುತ್ತೆ. ಇದನ್ನ ಮ್ಯಾಕ್ಸಿಮಮ್ ಲಿಮಿಟ್ ಗೆ ಕಂಪೇರ್ ಮಾಡಿದ್ರೆ 1,50,000 ಬರ್ತಾ ಇದೆ. ಇವೆರಡರಲ್ಲಿ ಯಾವ್ದಪ್ಪ ಜಾಸ್ತಿ ಇದೆ? 1,50,000 ಜಾಸ್ತಿ ಇದೆ. ಅದಕ್ಕೆ ನಾನು 1,50,000 ಅನ್ನ ಮೈನಸ್ ಮಾಡಬೇಕಾಗುತ್ತೆ. ಸೊ ಈಗ ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇರೋದು? ವಿಚ್ ಎವರ್ ಈಸ್ ಲೋಯರ್ ಈಸ್ 1,50,000. ಒಂದ್ ನಿಮಿಷ, ಇವೆರಡರಲ್ಲಿ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇದೆ? 1,50,000 ರುಪೀಸ್ ಕಡಿಮೆ ಇದೆ. ಸೊ ಹಾಗಾದ್ರೆ ಅಲೋವಬಲ್ ರೆಮ್ಯುನರೇಷನ್ 1,50,000 ಆಗುತ್ತೆ. ನೋಡಿ ಈ ಸ್ಟೆಪ್ ಇದೆ ಅಲ್ವಾ, ಈ ಸ್ಟೆಪ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾರಣ ಏನು ಅಂತ ಹೇಳಿದ್ರೆ, ಪ್ರಾಫಿಟ್ ನಾವು ಲಾಸ್ಟ್ ವಿಡಿಯೋಸ್ ಅಲ್ಲಿ ನೋಡಿದ್ವಿ, ಇಲ್ಲಿ ಬುಕ್ ಪ್ರಾಫಿಟ್ 3,00,000 ರುಪೀಸ್ ಗಿಂತಲೂ ಜಾಸ್ತಿ ಇತ್ತು. 3,00,000 ಗಿಂತಲೂ ಜಾಸ್ತಿ ಇದ್ರೆ, ಸಪೋಸ್ 3,50,000 ಅಂತ ಇತ್ತುಕೊಳ್ಳಿ, ಫಸ್ಟ್ 3,00,000 90% ಎಷ್ಟು ಬರುತ್ತೆ? 2,70,000 ಬರುತ್ತೆ. ಆವಾಗ 2,70,000 ಆರ್ 1,50,000 ವಿಚ್ ಎವರ್ ಈಸ್ ಐಯರ್ ಅಂದ್ರೆ 2,70,000 ತಗೊಳ್ತಾ ಇದ್ವಿ. ಆ ಒಂದು ಪ್ರೊಸೀಜರ್ ಅಲ್ಲಿ ನಾನು ಡೈರೆಕ್ಟ್ ಮಾಡಿದ್ದೆ, ಓಕೆನಾ? ಈಗ ಗೊತ್ತಾಯ್ತಲ್ವಾ? ಇದು ಈಗ ನಾವೇನ್ ಮಾಡಂದ್ರೆ ಕಂಪ್ಯೂಟೇಷನ್ ಆಫ್
computation of gross total income mana. Gross total income of a firm. Okay. First, book profit is the one. Book profit is 36,800 rupees. Okay, na? E book profit less allowable remuneration of partners. Yesterday, and 1,50,000 ide. So, it is minus. Maadabeku hagadre minus jaasti ide profit ge. So, adike 1,13,200 rupees astu yen aagta ide loss bartha ide. Adike loss from business of firm is 1,13,200. Idu modalne. ಎರಡನೇದು ಏನತ್ತೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ನೋಡಿ ನಮ್ಮ ಹತ್ರ ಎಲ್ ಟಿ ಸಿ ಜಿ ಎಷ್ಟಿದೆ 90,000 ಇದೆ ಎಸ್ ಟಿ ಸಿ ಜಿ 70,000 ಇದೆ ಎರಡು ಆಡ್ ಮಾಡಿದ್ರೆ ಪಾಸಿಟಿವ್ ಪ್ಲಸ್ ಅಮೌಂಟ್ ಬರ್ತಾ ಇದೆ ಸೊ ಅಲ್ಲಿಗೆ ಇಲ್ಲಿ ಇನ್ಕಮ್ ಇದೆ ಇಲ್ಲಿ ಲಾಸ್ ಇದೆ ಸೊ ನಾವೇನ್ ಮಾಡಬಹುದು ಸೆಟ್ ಆಫ್ ಮಾಡಬಹುದು ಸೆಟ್ ಆಫ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಸೊ 46,800 ಈಸ್ ಆರ್ ಗ್ರಾಸ್ ಟೋಟಲ್ ಇನ್ಕಮ್ ಅರ್ಥ ಆಯ್ತಾ ಸೊ ಇದು ತುಂಬಾ ಸಿಂಪಲ್ ಕ್ವಶನ್ ಗೈಸ್ ತುಂಬಾ ಸಿಂಪಲ್ ಕ್ವಶನ್ ನಮಗೆ ಕೇಳಿರೋದು ಆಕ್ಚುಲಿ ಬುಕ್ ಪ್ರಾಫಿಟ್ ಮಾತ್ರ ಮಾಡಿ ಅಂತ ಹೇಳಿ ಆದ್ರೆ ನಾನು ಬುಕ್ ಪ್ರಾಫಿಟ್ ಜೊತೆಗೆ ನಾವೇನೇನ್ ಮಾಡಿದೀವಿ ಅಲೋವಬಲ್ ರೆಮ್ಯುನರೇಷನ್ ಮಾಡಿದೀವಿ ಇದು ಸ್ಟೆಪ್ ನಂಬರ್ ತ್ರೀ ಆಗುತ್ತೆ ಇದು ಸ್ಟೆಪ್ ನಂಬರ್ ಒನ್ ಸ್ಟೆಪ್ ನಂಬರ್ ಟೂ ಅಂಡ್ ಸ್ಟೆಪ್ ನಂಬರ್ ತ್ರೀ ಸೊ ಇಷ್ಟು ಮಾಡಿದ್ರೆ ನೋಡಿ ನಿಮ್ಗೆ 14 ಮಾರ್ಕ್ಸ್ ಬರುತ್ತೆ ಇದು 2019 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್